ಕಾಂಗ್ರೆಸ್ ನಾಯಕರ ವಿರುದ್ಧ ಮೈತ್ರಿಯಿಂದಾಗಿ ನಷ್ಟದ ಲೆಕ್ಕ ಇಡಲು ಮುಂದಾಗಿದ್ದಾರೆ ರಾಜ್ಯ ನಾಯಕರು. ಹಾಗಾದ್ರೆ ರಾಜ್ಯ ನಾಯಕರು ಏನೇನ್ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ ನೋಡೋಣ. ದೆಹಲಿ ನಾಯಕರ ವಿರುದ್ಧ ಮೈತ್ರಿಯಿಂದಾದ ನಷ್ಟದ ಲೆಕ್ಕ ಇಡಲು ಮುಂದಾಗಿದ್ದಾರೆ ರಾಜ್ಯ ನಾಯಕರು. ಹಾಗಾದ್ರೆ ಅವುಗಳೇನು ನೋಡೋಣ. ಜೆಡಿಎಸ್ಗೆ ಬಿಟ್ಟು ಕೊಟ್ಟ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಇತ್ತು, ಈಗ ಅಲ್ಲೇ ಕಾಂಗ್ರೆಸ್ ಅಸ್ತಿತ್ವದ ಪ್ರಶ್ನೆ ಎದ್ದಿದೆ ಅನ್ನುವಂತಹ ದೊಡ್ಡ ನೋವು ಕಾಂಗ್ರೆಸ್ನ ನಾಯಕರಿಗೆ ಕಾಡ್ತಾ ಇದೆ. ಮಂಡ್ಯ ಹಾಸನದಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಎದುರಾಳಿ ಆಗಿತ್ತು, ಆ ಸ್ಥಾನ ಈಗ ಬಿಜೆಪಿಯ ಪಾಲಾಗಿದೆ ಈ ಎಕ್ಸಿಟ್ ಪೋಲ್ನಲ್ಲಿ. ಹಾಗಾದ್ರೆ ಮುಂದೇನು ಕಥೆ ಅನ್ನುವಂತಹ ಗೊಂದಲ ಇದೆ. ತುಮಕೂರಲ್ಲಿ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರ, ಆದ್ರೆ ಜೆಡಿಎಸ್ಗೆ ಬಿಟ್ಟು ಕೊಟ್ಟು ಕಾಂಗ್ರೆಸ್ ಕಣ್ಮರೆ ಆದಂತೆ ಕಾಣ್ತಾ ಇದೆ ನಮ್ಗೆ ಅಂತ ಹೇಳಿ ತುಮಕೂರಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಎಕ್ಸಿಟ್ ಪೋಲ್ ಬೆನ್ನಲ್ಲೇ. ಇನ್ನು ಮಂಡ್ಯದಲ್ಲಿ ಸುಮಲತಾ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರೆ ಗೆಲುವು ಆರಾಮಾಗಿ ನಮ್ದೇ ಆಗ್ತಿತ್ತು, ಆದ್ರೆ ಮೈತ್ರಿಯಿಂದಾಗಿ ಕಾಂಗ್ರೆಸ್ ಮುಖಂಡರೇ ಮೈತ್ರಿ ಅಭ್ಯರ್ಥಿ ತಿರುಗಿ ಬೀಳುವಂತಾಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದಂತೆ ಬಿಜೆಪಿ ಜೊತೆಗೆ ಜೆಡಿಎಸ್ ಒಪ್ಪಂದ ಮಾಡಿಕೊಂಡಿತ್ತು, ಆದ್ರೆ ಮುಂದೇನಾಗುತ್ತೆ ಅನ್ನುವಂತಹ ಗೊಂದಲ ಕೂಡ ಇದೆ. ಕೋಲಾರ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಯ ಬೆನ್ನಿಗೆ ಜೆಡಿಎಸ್ ಚೂರಿ ಹಾಕಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಬೇಕಾದ್ರೆ ಮೈತ್ರಿ ಮುರಿದುಕೊಳ್ಳುವುದು ಅನಿವಾರ್ಯನಾ ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಎಸ್, ಯಾರ್ಯಾರ ಹತ್ರ ಏನೆಲ್ಲ ಅಸಮಾಧಾನ ಇದೆ ಅನ್ನುವಂತಹ ಅಂಶವನ್ನ ಪಾಯಿಂಟ್ ಬೈ ಪಾಯಿಂಟ್ ನೋಡಿದ್ರೆ ವೀಕ್ಷಕರೇ, ಇದೀಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಯಬೇಕಾದ್ರೆ ಮೈತ್ರಿ ಮುರಿದುಕೊಳ್ಳುವುದು ಒಳ್ಳೇದು ಅನ್ನುವಂತ ನಿಟ್ಟಿಗೆ ಬಂದಿದ್ದಾರಂತೆ ಕಾಂಗ್ರೆಸ್ನವರು. ಎಕ್ಸಿಟ್ ಪೋಲ್ ಪ್ರಕಾರ ಕಾಂಗ್ರೆಸ್ಗೆ ಹೀನಾಯ ಸೋಲಾದ್ರೆ ಮೈತ್ರಿ ಖತಂ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮೇ 23 ಫಲಿತಾಂಶದ ಬಳಿಕ ಮೈತ್ರಿ ಹಟಾವೋ ಕಾಂಗ್ರೆಸ್ ಬಚಾವೋ ಅಭಿಯಾನ ಕೂಡ ಜೋರಾದ್ರೂ ಆಗಬಹುದು, ಈ ಅಭಿಯಾನವನ್ನ ನಾವು ಮಾಡಿದ್ರೂ ಮಾಡಬಹುದು ಅನ್ನುವಂತಹ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಎಕ್ಸಿಟ್ ಪೋಲ್ನ ಎಫೆಕ್ಟ್ ಅಂತಾನೆ ನಾವು ಹೇಳ್ಬೋದು. 23ರವರೆಗೂ ಕಾದು ನೋಡುವ ತಂತ್ರಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗಿದೆಯಾ ಅಥವಾ ತೆರೆಮರೆಯಲ್ಲೇ ಚಟುವಟಿಕೆಗಳು ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಕರ್ನಾಟಕ ಮಹಾಘಟಬಂಧನ್ಗೆ ಒಂದು ದೊಡ್ಡ ವೇದಿಕೆ ಅಂತಾಗಿತ್ತು, ಎಲ್ಲರೂ ಕೂಡ ಲೋಕಸಭಾ ಎಲೆಕ್ಷನ್ ಅನ್ನೇ ಫೋಕಸ್ ಮಾಡ್ತಾ ಇದ್ರು, ಆದ್ರೆ ಇವಾಗ ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಲೆಕ್ಕಾಚಾರಗಳು ಉಲ್ಟಾ ಆದಂತೆ ಕಾಣ್ತಾ ಇದೆ, ಏನ್ ಹೇಳ್ತೀರಾ? ಸಭಾ, ಒಂದಂತೂ ಸ್ಪಷ್ಟವಾಗಿ ಹೇಳ್ಬೋದು, ಈ ಬಾರಿಯ ಎಕ್ಸಿಟ್ ಪೋಲ್ ಅನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಮೈತ್ರಿ ಯಾವುದೇ ರೀತಿಯ ಯಶಸ್ಸನ್ನ ಗಳಿಸದಂತೆ ಕಾಣಿಸ್ತಾ ಇಲ್ಲ. ವಿಶೇಷವಾಗಿ ಮೈತ್ರಿಗಾಗಿ ಕೆಲವೊಂದು ಅನಿವಾರ್ಯತೆಗಳಿಗಾಗಿ ಹೊಂದಿಕೊಂಡು ಹೋದಂತ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ನಷ್ಟ ಆಗ್ತಾ ಇದೆಯಾ ಅಥವಾ ಆಯ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಮೂಡಿದೆ. ಯಾಕಂದ್ರೆ ಮೊದಲಿಂದಲೂ ಕೂಡ ಮೈತ್ರಿಯ ಮಾತುಕತೆ ಆರಂಭವಾದಾಗಿಂದಲೂ ಕೂಡ ಕಾಂಗ್ರೆಸ್ನ ಪ್ರಾಬಲ್ಯದ ಸ್ಥಾನಗಳನ್ನೇ ಜೆಡಿಎಸ್ಗೆ ಬಿಟ್ಟುಕೊಡ್ಬೇಕಾದಂತ ಅನಿವಾರ್ಯತೆ, ಮೈತ್ರಿ ಸೂತ್ರವನ್ನ ಪಾಲಿಸಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಬಂದು ಒದಗಿತ್ತು. ಆದ್ರೆ ಈಗ ಎಕ್ಸಿಟ್ ಪೋಲ್ ನ ನೋಡ್ತಾ ಹೋದ್ರೆ ಇದೇ ಫಲಿತಾಂಶ ನಿಜ ಅನ್ನೋದಾದ್ರೆ ಮೈತ್ರಿ ಮಾಡಿಕೊಂಡು ಪ್ರಯೋಜನ ಏನು ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಯಾಕಂತಂದ್ರೆ ಇಬ್ರು ಸೇರಿ ಕನಿಷ್ಠ 10 ಸ್ಥಾನ ಗೆಲ್ಲೋದು ಕಷ್ಟ ಅನ್ನೋದಾದ್ರೆ ಇದರಿಂದ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗಿನ ಹೊಡೆತ ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ ನಲ್ಲಿ ಮೊದಲಿಂದ ಇದ್ದಂತ ಅಸಮಾಧಾನ ಫಲಿತಾಂಶದ ನಂತರದಲ್ಲಿ ಮೈತ್ರಿ ಹಟಾವೋ ಪಾರ್ಟಿ ಬಚಾವೋ ಅನ್ನುವಂತ ಒಂದು ಆಂದೋಲನವಾಗಿ ರೂಪುಗೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸಭಾ, ಓಕೆ, ಯಾವ ಉದ್ದೇಶದಿಂದ ಇವರು ರಾಜ್ಯದಲ್ಲಿ ಮೈತ್ರಿಯನ್ನ ಮಾಡಿಕೊಂಡ್ರು, ಅದೇ ಉದ್ದೇಶ ಇಲ್ಲಿ ವಿಫಲವಾದಂತೆ ಕಾಣ್ತಾ ಇದೆ ಎಕ್ಸಿಟ್ ಪೋಲ್ ಬೆನ್ನಲ್ಲೇ. ವಾಟ್ ನೆಕ್ಸ್ಟ್ ಸುಕೇಶ್, ಮುಂದೇನ್ ಮಾಡಬಹುದು? ಖಂಡಿತ ಸಭಾ, ವಿಶೇಷವಾಗಿ ಈ ರೀತಿ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಕಾಂಗ್ರೆಸ್ನವರೇ ಮುಂದೆ ಬಂದು ಜೆಡಿಎಸ್ ಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟು ಮೈತ್ರಿಯನ್ನ ಮಾಡ್ಕೊಳ್ತಾರೆ. ಈ ಒಂದು ಮೈತ್ರಿಯನ್ನ ಮಾಡ್ಕೊಳ್ಳುವಂಥದ್ದು ಅಥವಾ ಸರ್ಕಾರವನ್ನ ರಚನೆ ಮಾಡಿದಂಥದ್ದು ಬೇರಾವ ಕಾರಣಕ್ಕಾಗಿಯೂ ಅಲ್ಲ, ಸ್ಪಷ್ಟವಾಗಿ ಎಂಪಿ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥದ್ದು, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗಳಿಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಅಜೆಂಡಾವಾಗಿತ್ತು. ಆದ್ರೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಕನಿಷ್ಠ ಒಂದು 15-16 ಸ್ಥಾನವನ್ನ ಅವ್ರು ಗೆದ್ದಿದ್ರೆ ಸಹಜವಾಗಿ ಇದು ಮೈತ್ರಿಯ ಒಂದು ಇಂಪ್ಯಾಕ್ಟ್ ಅನ್ನುವಂಥದ್ದು ಅವ್ರು ತೀರ್ಮಾನಕ್ಕೆ ಬರ್ತಾ ಇದ್ರು. ಆದ್ರೆ ಕನಿಷ್ಠ 10 ಸ್ಥಾನ ಗೆಲ್ಲೋದು ಕಷ್ಟ ಅನ್ನುವಂಥದ್ದು ಎಕ್ಸಿಟ್ ಪೋಲ್ ನ ಇದು. ಆದ್ರೆ ಫಲಿತಾಂಶ ಬಂದಾಗ ಬೇರೆ ಆದ್ರೆ ಖಂಡಿತವಾಗಿ ಮೈತ್ರಿ ಮುಂದುವರಿಬಹುದು. ಆದ್ರೆ ಫಲಿತಾಂಶವೂ ಕೂಡ ಇದೆ ಆದ್ರೆ ಸಹಜವಾಗಿಯೇ ಒಂದು ಡಿಫ್ರೆನ್ಸ್ ಮೈತ್ರಿಗಳ ನಡುವೆ ಶುರು ಆಗುತ್ತೆ. ಸಭಾ, ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.